ಬಾಬಾ ಸಾಹೇಬ್ ಮೃತ ಶರೀರಕ್ಕೆ ಯಾರಿಗೂ ಕೈ ಹಚ್ಚಲು ಸವಿತಾಬಾಯಿ ಅವಕಾಶ ಯಾಕೆ ನೀಡಲಿಲ್ಲ? ಬಾಬಾ ಸಾಹೇಬ್ ನಿಧನ ಹೊಂದುವುದಕ್ಕೆ ಕೆಲ ದಿನಗಳ ಹಿಂದೆ ಒಬ್ಬ ಕಾಂಗ್ರೆಸ್ ಪಕ್ಷದ ನಾಯಕ ಅವರನ್ನು ಅವಮಾನ ಮಾಡಿದ್ದಾದ್ರೂ ಏಕೆ? ಡಿಸೆಂಬರ್ 6, 1956 ಬಾಬಾ ಸಾಹೇಬ್ ನಿಧನ ಹೊಂದುವುದಕ್ಕೆ ಕೆಲವು ದಿನಗಳ ಹಿಂದೆ ಅವರಿಗೆ ಕಾಯಿಲೆ ಒಂದು ಕಾಡುತ್ತಿದೆ ಅಥವಾ ಅವರು ತಮ್ಮ ಪುಸ್ತಕ ಬರೆಯುವ ಕೆಲಸದಲ್ಲಿ ತುಂಬಾ ನಿರತರಾಗಿದ್ದಾರೆ ಎನ್ನುವ ನಂಬಿಕೆಯಂತಹ ಕಾರಣಗಳನ್ನು ಒಡ್ಡಿ ಅಂಬೇಡ್ಕರ್ ಅವರ ಧರ್ಮಪತ್ನಿ ಸವಿತಾ ಅವರು ಬಾಬಾ ಸಾಹೇಬ್ ಅವರನ್ನ ನೋಡಲು ಯಾರನ್ನೂ ಬಿಡುತ್ತಿರಲಿಲ್ಲ. ಸವಿತಾ ಭೀಮರಾವ್ ಅಂಬೇಡ್ಕರ್ ಭಾರತದ ಒಬ್ಬ ಸಾಮಾಜಿಕ ಕಾರ್ಯಕರ್ತೆ, ವೈದ್ಯೆ, ಭಾರತೀಯ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಎರಡನೇ ಪತ್ನಿ. ಅಂಬೇಡ್ಕರ್ ಅಂತ್ಯ ಸಂಸ್ಕಾರವನ್ನ ಮುಂಬೈಯಲ್ಲಿ ಅಲ್ಲದೆ ಸಾರನಾಥ ಅಂದರೆ ಉತ್ತರ ಪ್ರದೇಶದಲ್ಲಿರುವ ಸಾರನಾಥದಲ್ಲಿ ಮಾಡುವಂತೆ ಸವಿತಾಬಾಯಿ ಪದೇ ಪದೇ ಹೇಳುವ ಕಾರಣವೇನು? ಪ್ರಯೋಗಶಾಲೆಯಲ್ಲಿ ಬಾಬಾ ಸಾಹೇಬರ ಎರಡು ಹನಿ ರಕ್ತವನ್ನ ಪರೀಕ್ಷಿಸಲು ಸವಿತಾಬಾಯಿ ವಿರೋಧಿಸುತ್ತಾರೆ, ಅದು ಯಾಕೆ? ಡಾಕ್ಟರ್ ಬಾಬಾ ಸಾಹೇಬರ ಮೃತ ಶರೀರಕ್ಕೆ ಯಾರಿಗೂ ಕೈ ಹಚ್ಚಲು ಸವಿತಾಬಾಯಿ ಅವಕಾಶ ನೀಡುವುದಿಲ್ಲ, ಇದರ ಹಿಂದಿನ ಕಾರಣ ಏನು? ಬಾಬಾ ಸಾಹೇಬ್ ಅನುಯಾಯಿಗಳು ಮೃತ ಶರೀರವನ್ನು ಮಹಾರಾಷ್ಟ್ರದ ಮುಂಬೈಗೆ ತೆಗೆದುಕೊಂಡು ಹೋಗುವುದೆಂದು ನಿರ್ಧರಿಸಿದ ತಕ್ಷಣ ನಮ್ಮ ಹತ್ತಿರ ಹಣ ಇಲ್ಲ ಎಂದು ಸವಿತಾಬಾಯಿ ಹೇಳಲು ಕಾರಣವೇನು? ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಅಂಬೇಡ್ಕರ್ ಸಾವಿನ ಬಗ್ಗೆ ತನಿಖೆಗೆ ಒಂದು ಸಮಿತಿಯನ್ನು ಕೂಡ ರಚಿಸುತ್ತಾರೆ. ಈ ತನಿಖಾ ಸಮಿತಿ ಕೂಲಂಕುಷವಾಗಿ ಎಲ್ಲಾ ಮಾಹಿತಿಗಳನ್ನು ಪರೀಕ್ಷಿಸಿ ಸವಿತಾ ಅಂಬೇಡ್ಕರ್ ಅವರನ್ನ ಈ ಆರೋಪದಿಂದ ಮುಕ್ತಗೊಳಿಸುತ್ತದೆ. ಕೆಲವು ಬಾಬಾ ಸಾಹೇಬ್ ಅನುಯಾಯಿಗಳ ಪ್ರಕಾರ ಅಂಬೇಡ್ಕರ್ ಸಾವಿನಲ್ಲಿ ಕಾಂಗ್ರೆಸ್ ಪಕ್ಷದ ಕೈವಾಡ ಇರಬಹುದು ಎನ್ನುವ ಸಂಶಯ ಕೂಡ ಈಗಲೂ ಇದೆ. ಹಿಂದೆ ಇದೇ ಕಾಂಗ್ರೆಸ್ ಪಕ್ಷ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಹೊರಗೆ ಹಾಕಿತ್ತು. ಅಂಬೇಡ್ಕರ್ ನಿಧನದ ನಂತರ ಜವಾಹರಲಾಲ್ ನೆಹರು, ಇಂದಿರಾಗಾಂಧಿ ಮತ್ತು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಸವಿತಾ ಅಂಬೇಡ್ಕರ್ ಅವರನ್ನ ರಾಜ್ಯಸಭೆಯ ಸದಸ್ಯರನ್ನಾಗಿ ಮಾಡಲು ಪ್ರಯತ್ನಿಸುವ ಹಲವಾರು ಉದಾಹರಣೆಗಳಿವೆ. ಈ ಎಲ್ಲ ವಿಷಯಗಳು ಅಂಬೇಡ್ಕರ್ ಸಾವಿನ ಬಗ್ಗೆ ಹಲವಾರು ಅನುಮಾನಗಳು ಉಂಟಾಗುತ್ತವೆ. ಇದಕ್ಕೆ ಮುಖ್ಯ ಕಾರಣ ಡಾಕ್ಟರ್ ಅಂಬೇಡ್ಕರ್ ಅವರು ನಿಧನರಾದ ನಂತರ ಕೂಡಲೇ ಈ ವಾರ್ತೆಯನ್ನ ಯಾಕೆ ಎಲ್ಲರಿಗೂ ತಿಳಿಸಲಿಲ್ಲ? ಅಂಬೇಡ್ಕರ್ ಅವರ ಸ್ವತಃ ಮಗ ಡಿಸೆಂಬರ್ 6, 1956 ಬಾಂಬೆಯಲ್ಲಿ ಇದ್ದರೂ ಸಹ ಅಂಬೇಡ್ಕರ್ ಅವರ ಸಾವಿನ ಬಗ್ಗೆ ಅವರಿಗೆ ಗೊತ್ತಾಗಿದ್ದು ಆಲ್ ಇಂಡಿಯಾ ರೇಡಿಯೋ ಪ್ರಸಾರವನ್ನು ಮಾಡಿದ ಮೇಲೆಯೇ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬನೇ ಮಗ ಯಶವಂತರಾವ್ ಅಂಬೇಡ್ಕರ್ ಅವರಿಗೆ ಅವರ ತಂದೆಯ ಸಾವಿನ ಬಗ್ಗೆ ತಿಳಿಸಲು ಶ್ರೀಮತಿ ಸವಿತಾ ಅಂಬೇಡ್ಕರ್ ಅವರಿಗೆ ಅಡ್ಡಿಯಾಗಿದ್ದಾದ್ರೂ ಏನು? ಬಾಬಾ ಸಾಹೇಬರ ಚಟುವಟಿಕೆ ಭಾಗವೆಂದು ಊಹಿಸಲಾಗಿದ್ದ ಸಿದ್ಧಾರ್ಥ ಕಾಲೇಜಿನ ಅಧಿಕಾರಿಗಳಿಗೆ ಟೆಲಿಗ್ರಾಮ್ ಮುಖಾಂತರವಾಗಲಿ ಅಥವಾ ಟೆಲಿಫೋನ್ ಮುಖಾಂತರವಾಗಲಿ ಯಾರೂ ಕೂಡ ತಿಳಿಸಲು ಸಾಧ್ಯವಾಗಿಲ್ಲ. ಇದರ ಹಿಂದಿನ ರಹಸ್ಯವೇನು? ಪತ್ರಿಕಾ ವರದಿಯ ವಿಭಾಗದಲ್ಲಿ ಕಾಣಿಸಿಕೊಂಡ ಕೆಲವು ವಾರ್ತಾ ಸಂಗತಿಗಳಿಂದ ಈ ಎಲ್ಲ ಅನುಮಾನಕ್ಕೆ ಮತ್ತಷ್ಟು ಇಂಬು ಸಿಕ್ಕಿತ್ತು. ಈ ಎಲ್ಲ ವಿಷಯಗಳನ್ನು ಇತರ ಕೆಲವು ಸತ್ಯಾಂಶಗಳನ್ನು ಪರಿಗಣಿಸಿದರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಾವಿನ ಹಿಂದೆ ನಿಜಕ್ಕೂ ಹಲವಾರು ರಹಸ್ಯಗಳ ಕೌತುಕಗಳಿವೆ. ಬಾಬಾ ಸಾಹೇಬ್ ನಿಧನದ ನಂತರ ಬೆಳಕಿಗೆ ಬಂದ ಘಟನೆಗಳು ಖಂಡಿತವಾಗಿಯೂ ವಿವರಣೆ ಮತ್ತು ಇಲಾಖಾ ತನಿಖೆಯನ್ನು ಅಪೇಕ್ಷಿಸುತ್ತದೆ. ನಿಜಕ್ಕೂ ಹೇಳಬೇಕೆಂದರೆ ಬಾಬಾ ಸಾಹೇಬರ ನಿಧನ ಒಂದು ನಿಗೂಢ ಕಥೆಯಾಗಿಯೇ ಉಳಿದಿದೆ. ಈಗಲೂ ಕೂಡ ಬಾಬಾ ಸಾಹೇಬ ಅನುಯಾಯಿಗಳು ಅವರ ಮೃತ್ಯುವನ್ನ ಒಂದು ಕೊಲೆ ಎಂದೇ ಪರಿಗಣಿಸುತ್ತಾರೆ. ಆದರೆ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಎಂಬುದು ಆ ಕೊಲೆಗಡಕರಿಗೆ ಗೊತ್ತು ಅಥವಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಗೊತ್ತು? ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಅದು ಡಿಸೆಂಬರ್ 4, 1956 ಡಾಕ್ಟರ್ ಅಂಬೇಡ್ಕರ್ ಅವರು ರಾಜ್ಯಸಭೆಯ ಕಲಾಪಗಳನ್ನು ಮುಗಿಸಿ ದೆಹಲಿಯಲ್ಲೇ ಉಳಿದುಕೊಳ್ಳುತ್ತಾರೆ. ಮರುದಿನ ಮನೆಯಲ್ಲೇ ಉಳಿದುಕೊಂಡು ಬರವಣಿಗೆಯಲ್ಲಿ ತೊಡಗಿಕೊಳ್ಳುತ್ತಾರೆ. ಅಂದು ರಾತ್ರಿ 8 ಜೈನ ಮುನಿಯೊಬ್ಬರು ಅಂಬೇಡ್ಕರನ್ನು ಭೇಟಿ ಮಾಡಿ ನಾಳಿನ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾರೆ. ರಾತ್ರಿ 11:15 ಸಮಯ, ಲೇಖನಿ ಕೆಳಗಿಡುವ ವೇಳೆಗೆ ಬಾಬಾ ಸಾಹೇಬರು ಸಾಕಷ್ಟು ಬಳಲಿದ್ದರು. ನಂತರ ಕೊಂಚ ಊಟ ಮಾಡುತ್ತಾರೆ. ಅವರ ಆಪ್ತ ಕಾರ್ಯದರ್ಶಿ ನಾನಕ್ ಚಂದ್ ರತ್ತು ಜೊತೆ ಬುದ್ಧ ಆ್ಯಂಡ್ ಹಿಸ್ ಧರ್ಮ ಗ್ರಂಥದ ಬಗ್ಗೆ ಮಾತನಾಡುತ್ತಾರೆ ಹಾಗೂ ಆ ಪುಸ್ತಕದ ಮೊದಲ ಪುಟವನ್ನು ಅಂದರೆ ಅರ್ಪಣೆಯ ಟೈಪ್ ಮಾಡುವ ಕೆಲವು ಪುಟಗಳನ್ನು ನಿರ್ಧರಿಸಿ ಜೊತೆಗೆ ಬರ್ಮಾ ಸರ್ಕಾರಕ್ಕೆ ತಾವು ಬರೆದಿರುವ ಪತ್ರಗಳನ್ನು ತೆಗೆದು ತಮ್ಮ ಟೇಬಲ್ ಮೇಲಿಡುವಂತೆ ಸೂಚಿಸುತ್ತಾರೆ. ರಾತ್ರಿ ಮತ್ತೊಮ್ಮೆ ಅವುಗಳನ್ನು ಪರಿಶೀಲಿಸುವುದು ಅವರ ಉದ್ದೇಶವಾಗಿತ್ತು. ಬೆಳಿಗ್ಗೆ ಬೇಗನೆ ಬಂದು ಬಿಡು, ಅವುಗಳನ್ನೆಲ್ಲ ನಾಳೆಯೇ ತುರ್ತಾಗಿ ಕಳಿಸಬೇಕೆಂದು ಅವರ ಆಪ್ತರಿಗೆ ಹೇಳುತ್ತಾರೆ. ಎಲ್ಲ ಕೆಲಸ ಮುಗಿಸಿ ಬೆಳಿಗ್ಗೆ ಬೇಗ ಬರುವೆ ಎಂದು ಅವರ
ಆಪ್ತರಾದಂತಹ ರತ್ತು ಅವರು ತಮ್ಮ ಸೈಕಲ್ ಹತ್ತಿ ಮನೆಗೆ ತೆರಳುತ್ತಾರೆ. ನಂತರ ಬಾಬಾ ಸಾಹೇಬ್ ಅವರು ಟೇಬಲ್ ಮೇಲಿಟ್ಟಿದ್ದ ಎಲ್ಲಾ ಕಾಗದ ಪತ್ರಗಳನ್ನು ಒಮ್ಮೆ ಓದಿ ತಡರಾತ್ರಿ ಮಲಗುತ್ತಾರೆ. ಅದು ಡಿಸೆಂಬರ್ 6 ಮುಂಜಾವು. ಬೆಳಗ್ಗೆ 6:30 ಬಾಬಾ ಸಾಹೇಬ್ ಅವರ ಪತ್ನಿ ಸವಿತಾ ಅಂಬೇಡ್ಕರ್ ಅವರು ಚಹಾದೊಂದಿಗೆ ಕೊಠಡಿಗೆ ಬರುತ್ತಾರೆ. ಅವರನ್ನು ಎಬ್ಬಿಸಲು ಪ್ರಯತ್ನಿಸುತ್ತಾರೆ, ಆದರೆ ಬಾಬಾ ಸಾಹೇಬ್ ಮುಂದೆಂದು ಹೇಳುವುದೇ ಇಲ್ಲ. ಅವರು ಚಿರನಿದ್ರೆಯಲ್ಲಿ ಮಲಗಿ ಹೋಗಿದ್ದರು. ತಕ್ಷಣವೇ ಅವರು ರತ್ತು ಅವರನ್ನು ಕರೆಯುತ್ತಾರೆ, ಅಂಬೇಡ್ಕರ್ ನಿಧನರಾದ ಸುದ್ದಿಯನ್ನು ಅವರಿಗೆ ತಿಳಿಸುತ್ತಾರೆ. ಆದರೆ ಯಾವ ಒಂದು ಕಾರಣಕ್ಕಾಗಿ ಅವರು ಬೇರೆಯವರಿಗೆ ಈ ವಿಷಯವನ್ನು ತಿಳಿಸಲಿಲ್ಲ ಅನ್ನೋದೇ ಒಂದು ಸಂದೇಹಾಸ್ಪದ ಸುದ್ದಿಯಾಗಿದೆ. ಆಮೇಲೆ 4 ನಂತರ ಅಂಬೇಡ್ಕರ್ ಅವರ ನಿಧನದ ಸುದ್ದಿಯನ್ನು ಆಕಾಶವಾಣಿಗೆ ಹಾಗೂ ಪೊಲೀಸರಿಗೆ ತಿಳಿಸಲಾಗುತ್ತದೆ. ಈ ವಾರ್ತೆ ರೇಡಿಯೋದಲ್ಲಿ ಬಿತ್ತರಿಸದಂತೆ ಇಡೀ ದೇಶ ಸೂತಕದ ಸಂಚಲನೆಯಲ್ಲಿ ಹೋಗುತ್ತದೆ. ಬಾಬಾ ಸಾಹೇಬರ ಕೋಟಿ ಕೋಟಿ ಅನುಯಾಯಿಗಳು ದಿಗ್ಭ್ರಾಂತರಾಗುತ್ತಾರೆ. ಲಕ್ಷ ಲಕ್ಷ ಜನರು ಅಂಬೇಡ್ಕರ್ ಅವರ ಕೊನೆ ಉಸಿರುಳಿದಿರುವ ನವದೆಹಲಿಯ ಅಲಿಪುರ್ ರಸ್ತೆಯಲ್ಲಿರುವ 26 ಬಂಗಲೆಯತ್ತ ಧಾವಿಸುತ್ತಾರೆ. ಡಾಕ್ಟರ್ ಅಂಬೇಡ್ಕರ್ ಅವರ ರಹಸ್ಯಮಯ ಸಾವಿಗೆ ದೆಹಲಿ ಪೊಲೀಸಿನ DIG ಸಕ್ಸೇನಾಗೆ ಬಾಬಾ ಸಾಹೇಬರ ಆಪ್ತರು ನೀಡಿದ ಹೇಳಿಕೆಗಳು ಈ ರೀತಿ ಇದೆ. 1952 1956 ಮಧ್ಯದಲ್ಲಿ ಶ್ರೀಮತಿ ಸವಿತಾ ಅಂಬೇಡ್ಕರ್ ಅವರು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ತೀರ ಹತ್ತಿರವಾದವರನ್ನ ದೂರ ಇಡುತ್ತಾ ಹೋಗುತ್ತಾರೆ. ಅವರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಸ್ವಂತ ಮಗ ಯಶವಂತನು ಕೂಡ ಸೇರಿರುತ್ತಾರೆ. ಮಗನನ್ನು ಸಹಿತ ತಂದೆಯಿಂದ ದೂರಿಡಲು ಪ್ರಯತ್ನ ಪಡುತ್ತಾರೆ. ವೈದ್ಯಕೀಯ ವ್ಯಾಸಂಗ ಮಾಡುತ್ತಿದ್ದಾಗ ತನ್ನ ಹೆಸರನ್ನು ಲೀಲಾ, ಲಕ್ಷ್ಮೀ, ಶಾರದಾ ಈ ರೀತಿ ಬದಲಾಯಿಸಿಕೊಂಡಿದ್ದ ಸವಿತಾ ಅವರು 1937 MBBS ಪದವಿ ಪಡೆದರು. 1943 MD ಪರೀಕ್ಷೆಯಲ್ಲಿ ಪಾಸಾಗಲಿಲ್ಲ. ಅಲ್ಲಿಯೂ ಕೂಡ ಕೆಲವು ಸಂದೇಹಗಳು ಉಂಟಾಗುತ್ತವೆ. ಡಾಕ್ಟರ್ ಅಂಬೇಡ್ಕರ್ ಅವರ ಶವವು ಮುಂಬೈನ ವಿಮಾನ ನಿಲ್ದಾಣಕ್ಕೆ ತಂದಾಗ ಪರೀಕ್ಷೆ ಮಾಡುವುದಾಗಿ ರಕ್ತವನ್ನು ತೆಗೆದುಕೊಳ್ಳುವಂತೆ ವೈದ್ಯರು ಸೂಚಿಸಿದರೆ ಸವಿತಾ ಅವರು ಇದಕ್ಕೆ ಒಪ್ಪುವುದಿಲ್ಲ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಶವವನ್ನು ಯಾರಿಗೂ ಕೂಡ ಮುಟ್ಟಲು ಬಿಡುವುದಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರ ಆಸ್ತಿಗಳನ್ನು ತಂದು ರಾಜಗೃಹದಲ್ಲಿ ಹಾಗೂ ಸಿದ್ಧಾರ್ಥ ಕಾಲೇಜಿನಲ್ಲಿ ಇಡಲಾಗುತ್ತಿತ್ತು. ಆ ಕೊಠಡಿಯ ಬೀಗದ ಕೈಗಳನ್ನು ತಮಗೆ ಕೊಡಬೇಕೆಂದು ಒತ್ತಾಯಿಸುತ್ತಾರೆ. ಅದಕ್ಕೆ ಬಾಬಾ ಸಾಹೇಬರ ಅತ್ಯಂತ ನಿಷ್ಠಾವಂತ ಅನುಯಾಯದಂತಹ ಶಂಕರಾನಂದ ಶಾಸ್ತ್ರಿ, ನೀವು ನಿಮ್ಮ ಪತಿಯನ್ನು ಜೀವಪೂರ್ತಿ ಕೈದಿಗಳಂತೆ ಬಂಧಿಸಿಟ್ಟಿದ್ದೀರಿ ಹೀಗೆಂದು ನೇರವಾಗಿ ಅವರು ಹೇಳುತ್ತಾರೆ. ಸವಿತಾ ಅಂಬೇಡ್ಕರ್ ಅವರು ಡಾಕ್ಟರ್ ಅಂಬೇಡ್ಕರ್ ಅವರ ಏಕಮಾತ್ರ ಪುತ್ರ ಯಶವಂತ್ ಅವರಿಗೆ ತಂದೆಯ ನಿಧನದ ಸುದ್ದಿಯನ್ನು ಕೂಡ ತಿಳಿಸುವುದಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಶವವನ್ನು ಮುಂಬೈಗೆ ಬದಲಾಗಿ ಸಾರನಾಥ್ಗೆ ತೆಗೆದುಕೊಂಡು ಹೋಗಲು ಅವರು ಪಟ್ಟು ಹಿಡಿಯುತ್ತಾರೆ. ಅವರ ಲಕ್ಷಾಂತರ ಅನುಯಾಯಿಗಳು ಅಂತಿಮ ದರ್ಶನ ಮತ್ತು ಶ್ರದ್ಧಾಂಜಲಿಯನ್ನು ಸಲ್ಲಿಸುವುದನ್ನು ತಪ್ಪಿಸಲು ಅವರ ಹೆಂಡತಿಯೇ ಸಂಚು ಮಾಡಿದ್ದರೆಂದು ನಂಬಲಾಗುತ್ತದೆ. ಡಾಕ್ಟರ್ ಅಂಬೇಡ್ಕರ್ ಅವರ ಮನಸ್ಸಿನಲ್ಲಿ ತಮ್ಮ ಪುತ್ರ ಯಶವಂತನ ಬಗ್ಗೆ ಅತೃಪ್ತಿ ಮೂಡಿಸಿದ್ದೇ ಸವಿತಾ ಅವರು ಎಂದು ಕೆಲವು ಮೂಲಗಳು ತಿಳಿಸುತ್ತವೆ. ಡಾಕ್ಟರ್ ಅಂಬೇಡ್ಕರ್ ಅವರು ವಿಚಾರಿಸಲು ತಮ್ಮ ತಂದೆಯನ್ನು ಭೇಟಿ ಮಾಡಲು ಯಶವಂತನಿಗೂ ಕೂಡ ಅವಕಾಶ ನೀಡುವುದಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರು ಬದುಕಿದ್ದಾಗಲೇ ಅವರ ಜೀವನ ಚರಿತ್ರೆ ಬರೆದಂತಹ ಅವರ ಆಪ್ತ ಮಿತ್ರರಾದಂತಹ ಸೋನ್ಲಾಲ್ ಶಾಸ್ತ್ರಿ ಅವರು ತಮ್ಮ ಪುಸ್ತಕದಲ್ಲಿ ಪುಟ ನಂಬರ್ 220 ಹಾಗೂ 222 ಅಧಿಕೃತವಾಗಿ ದಾಖಲಾಗಿದೆ. ಕೊನೆಯದಾಗಿ ಅಂದಿನ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಆಗಲಿ ಜವಾಹರ್ಲಾಲ್ ನೆಹರು ಆಗಲಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ನೋಡಿಕೊಂಡ ರೀತಿ ಕೂಡ ಸರಿ ಇರಲಿಲ್ಲ. ಕಾಂಗ್ರೆಸ್ ಪಕ್ಷದ ಧೋರಣೆಯನ್ನು ಕಂಡು ಡಾಕ್ಟರ್ ಅಂಬೇಡ್ಕರ್ ಅವರು ತುಂಬಾ ನೋವನ್ನು ಅನುಭವಿಸಿದ್ದರು. ಕೊನೆಯವರೆಗೂ ಅವರಿಗೆ ಸಂಕಟ ಹಾಗೂ ವೇದನೆ ಕಾಡುತ್ತಿತ್ತು. ಅವರ ಸಾವಿಗೆ ಅದು ಒಂದು ಕಾರಣ ಎಂದು ಅವರ ಆಪ್ತರು ತಮ್ಮ ಪುಸ್ತಕದಲ್ಲಿ ದೃಢಪಡಿಸಿದ್ದಾರೆ. December 5 ಮಧ್ಯರಾತ್ರಿ 12 ನಾನಕ್ ಚಂದ್ ರತ್ತು ಮನೆಗೆ ಹೋಗಲು ಅವರಿಂದ ಬೀಳ್ಕೊಟ್ಟಾಗ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕ ಬಂದು ಹೋಗಿದ್ದಾರೆ ಎಂದು ಅನುಮಾನ ಕೂಡ ಪಡಲಾಗಿದೆ. ಯಾಕಂದರೆ ನಾನಕ್ ರತ್ತು ಅವರು ಅಂಬೇಡ್ಕರ್ ಅವರನ್ನು ಚೆನ್ನಾಗಿ ಬಲ್ಲವರಾಗಿದ್ದರು. ಇದೇ ಕಾರಣ ಅವರು ಈ ಒಂದು ಅನುಮಾನವನ್ನು ಕೂಡ ಪಟ್ಟಿದ್ದಾರೆ. ಆದರೆ ಅದೇ ರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಸಂಭವಿಸಿದ ನಿಗೂಢವಾದ ಸಾವು ಏನೋ ಮೋಸದಾಟ ನಡೆದಿದೆಂಬ ಶಂಕೆ ಪ್ರತಿಯೊಬ್ಬರಲ್ಲೂ ಮಾತಾಗಿ ಹೋಯಿತು. ಒಬ್ಬ ವ್ಯಕ್ತಿ ಏನೇ ಸುಪ್ರಸಿದ್ಧವಾಗಿದ್ದರೂ ಕೂಡ ಸಾವಿನ ನಿಖರವಾದ ಕಾರಣವನ್ನು ಖಚಿತಪಡಿಸಿಕೊಳ್ಳಲು ಕಾನೂನಿನ ಅಪೇಕ್ಷೆಯನ್ನು ಮರಣೋತ್ತರ ಪರೀಕ್ಷೆಯೊಂದನ್ನು ನಡೆಸಬೇಕಾಗುತ್ತದೆ. ಆದರೆ ಅಂಬೇಡ್ಕರ್ ಅವರ ವಿಷಯದಲ್ಲಿ ಇದು ಮಾಡಲಾಗಲಿಲ್ಲ. ಈ ಒಂದು ಕಾರಣವನ್ನು ಕೂಡ ಹಲವಾರು ಜನರು ಪ್ರಶ್ನಿಸಿದ್ದಾರೆ. ಅಂಬೇಡ್ಕರ್ ಸಾವಿನ ಬಗ್ಗೆ ಅನುಮಾನ ಪಡಲು ಇನ್ನೂ ಹಲವಾರು ಕಾರಣಗಳಿವೆ. ಬಾಬಾ ಸಾಹೇಬರ ಸಾವಿನ ಆಘಾತದಿಂದ ಹೊರಬಂದು ತಾವು
ಸಹಜ ಸ್ಥಿತಿಗೆ ಬಂದಾಗ ಅವರ ಆಪ್ತರಿಗೆ ಹಲವಾರು ಪ್ರಶ್ನೆಗಳು ಉಂಟಾಗಿದ್ದವು. ಅಂಬೇಡ್ಕರ್ ಸ್ವಂತ ಮಗ December 6, 1956 ಬಾಂಬೆಯಲ್ಲಿ ತಮ್ಮೊಡೆಗೆ ಇದ್ದರೂ ಸಹ ಡಾಕ್ಟರ್ ಅಂಬೇಡ್ಕರ್ ಸಾವಿನ ಬಗ್ಗೆ ಆಲ್ ಇಂಡಿಯಾ ರೇಡಿಯೋ ಮೂಲಕವೇ ಅವರಿಗೆ ಈ ಸುದ್ದಿ ಗೊತ್ತಾಗಿದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬನೇ ಮಗ ಯಶವಂತ್ ಅಂಬೇಡ್ಕರ್ ಅವರಿಗೆ ತಂದೆ ಸಾವಿನ ಬಗ್ಗೆ ತಿಳಿಸಲು ಶ್ರೀಮತಿ ಅಂಬೇಡ್ಕರ್ ಅವರು ಅಡ್ಡಿಯಾಗಿದ್ದರೆಂದು ನಂಬಲಾಗಿದೆ. ಬಾಬಾ ಸಾಹೇಬರ ಚಟುವಟಿಕೆಗಳ ಭಾಗವೆಂದು ಊಹಿಸಲಾಗಿದ್ದ ಸಿದ್ಧಾರ್ಥ ಕಾಲೇಜಿನ ಅಧಿಕಾರಿಗಳಿಗೆ ಟೆಲಿಗ್ರಾಮ್ ಮುಖಾಂತರವೇ ಆಗಲಿ ಟೆಲಿಫೋನ್ ಮುಖಾಂತರವಾಗಲಿ ಮಧ್ಯಾಹ್ನದವರೆಗೂ ಕೂಡ ಅವರ ಸಾವಿನ ಸುದ್ದಿಯನ್ನು ತಿಳಿಸಿರಲಿಲ್ಲ. ಪತ್ರಿಕಾ ವರದಿಯ ವಿಭಾಗದಲ್ಲಿ ಕಾಣಿಸಿಕೊಂಡ ಕೆಲವು ವಾರ್ತಾ ಸಂಗತಿಗಳಿಂದ ಈ ಎಲ್ಲ ಕಾರಣಗಳಿಗೂ ಅನುಮಾನ ವ್ಯಕ್ತವಾಗುತ್ತದೆ. ಈ ಎಲ್ಲ ವಿಷಯಗಳನ್ನು ಇತರೆ ಕೆಲವು ಸತ್ಯಾಂಶಗಳನ್ನು ಪರಿಗಣಿಸಿ ನೋಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಧನ ನಿಜಕ್ಕೂ ನಿಗೂಢವಾಗಿತ್ತು ಎಂದು ಹೇಳಲಾಗುತ್ತಿದೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮಿಂದ ಆಗಲಿ ದಶಕಗಳೇ ಕಳೆದು ಹೋಗಿದೆ ಸ್ನೇಹಿತರೆ. ಆದರೆ ಅವರು ಮಾಡಿದ ಆ ಮಹಾನ್ ಕಾರ್ಯಗಳು ನಿಜಕ್ಕೂ ಇವತ್ತಿಗೂ ಕೂಡ ಅವರನ್ನು ನಾವು ನೆನೆಸುವಂತಹ ಸ್ಥಿತಿಯಲ್ಲಿದ್ದೇವೆ. ಆ ಮಹಾನ್ ವ್ಯಕ್ತಿಯ ಆತ್ಮಕ್ಕೆ ಯಾವಾಗಲೂ ಶಾಂತಿ ಸಿಗಲಿ ಎಂದು ನಾವು ಕೂಡ ಹಾರೈಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.